ಹಳ್ಳಿಗಳನ್ನ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳ್ತೀನಿ, ನಮಗೆ ಎಲ್ಲಿ ಸ್ವತಂತ್ರ ಬಂದಿದೆ? ನಾವು ಹಾಕಿರೋ ಚಪ್ಪಲಿ ಪೂರ್ತಿ ಇಂಪೋರ್ಟೆಡ್. ನಂದು ಸೇರಿ ನಂದು ಸೇರಿ ಯಾಕೆ ಡಿಪೆಂಡೆಂಟ್ ಆಗಿದ್ದೀವಿ ಎಲ್ಲ ದೇಶದ ಮೇಲೆ? ಮತ್ತೆ ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಾದ್ರೆ ಹೇಗೆ? ರಾಮಂದು ಕೃಷ್ಣಂದು ಕತೆ ಬೇಡ, ನಮ್ಮ ಕತೆ ಹೇಳುವಾಗ ಒಂದು ಗೊತ್ತಾಯ್ತು, ಸ್ವ ಉದ್ಯೋಗ ಮಾಡಿದ್ರೆ ಹಳ್ಳಿಗೆ ಏನಾಗುತ್ತೆ? ಹಳ್ಳಿ ಹುಡುಗರೆಲ್ಲ ಹೋಗೋದು ಸಿಟಿಗೆ, ಹೊರ ದೇಶಕ್ಕೆ, ಅಲ್ಲಿ ಹೋಗಿ ವೆಸ್ಟರ್ನ್ ಕಲ್ಚರ್ ಕಲ್ತ್ಕೊಂಡ್ಬರ್ತಾರೆ. ಅವರಿಂದ ಸಂಸ್ಕಾರ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ? ಮಕ್ಕಳಿಗೆ ಮನೇಲಿ ಅರಿಶಿನ ಕುಂಕುಮ ಇದೆ ಅನ್ನೋದೇ ಮರ್ತೋಗಿದೆ. ಮುಂದೆ ಕಾಲ ಬರ್ಬೋದು ಗಾಂಧಿ ಯಾರು ಇದು. ಅದಕ್ಕೆ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗ್ಬೇಕು. ಆ ಇನ್ನೋಸೆನ್ಸ್ ಅಲ್ಲಿ ಇರುದು. ಹಳ್ಳಿಗೆ ಹೋಗಿ ನೋಡಿ, ಯಾರಾದ್ರೂ ದುಡ್ಡಿರಲ್ಲ ಊಟ ಹಾಕಿ ಕಳಿಸ್ತಾರೆ. ಸಿಟಿಗೆ ಹೋಗಿ ಸಣ್ಣ ಬೌಲ್ ಇಡ್ತಾರೆ ಇದೇ ತರದ್ದು. ಇದ್ರಲ್ಲಿ ಇದಕ್ಕಿಂತ ಸಣ್ಣ ಇರುತ್ತೆ ಸಿಟಿ. ತುಂಬಾ ಶ್ರೀಮಂತ ಮನೇಲಿ ನಾವು ಭಿಕ್ಷೆಗೆ ಹೋಗಿದ್ದೀವಿ, ಸಣ್ಣ ಬೌಲ್, ಅದರಲ್ಲಿ ಒಂದ್ ಎರಡು ಲಡ್ಡು. ಹಾಸ್ಪಿಟ್ಲಿಗೆ ಎಷ್ಟು ಕೊಡ್ತೀರಿ ವರ್ಷಕ್ಕೆ ಕೇಳೋಣ, ಅದು ಲಾಸ್ ಅಲ್ಲ. ನೆಂಟು ಡಾಕ್ಟರ್ ಕೊಡ್ತಿದೀವಲ್ಲ ನಾವು, ದೂಧ ಕಾ ದೂಧ್ ಪಾನಿ ಕಾ ಪಾನಿ, ಅದನ್ನೇ ಭಗವಂತ ಅಂತ ಹೇಳಿ. ನೀವು ಎಷ್ಟೇ ತೆಗ್ದಿರಿ ಮನೆಯಲ್ಲಿ, ಅದು ನಿಮ್ಮ ಹತ್ರ ಎಷ್ಟು ಉಳಿದಿದೆ ನಮಗೆ ಗೊತ್ತು. ಅದನ್ನೇ ಗಾಂಧಿ ಉಸಿರಿನ ಲೆಕ್ಕ ಹಿಡಿ, ನಿಮಗೆ ಉಳಿದ ಲೆಕ್ಕ ಸಿಗುತ್ತೆ. ನಮಗೆ ಉಸಿರಾಟದ ಲೆಕ್ಕ ಗೊತ್ತಿಲ್ಲ. ಯಾರು ನಿಧಾನ ಉಸಿರಾಡ್ತಾರೋ ಅವನು ಸುಮಾರು ವರ್ಷ ಬದುಕ್ತಾನೆ. ಅದನ್ನೇ ಕ್ರಿಯಾಯೋಗ ಅಂತ ರಜನಿಕಾಂತ್ ಗುರುಗಳು ಹೇಳಿಕೊಟ್ಟರಲ್ಲ ಕ್ರಿಯಾಯೋಗ. ಅದೇ ಪ್ರಾಣ ಯಾಮ ಪ್ರಾಣಾಯಾಮ, ಪ್ರಾಣಕ್ಕೆ ಆಯಾಮ ಅಂತ.